ಹಾಯ್ ಹಲೋ, ಇವತ್ತು ನಾನು ಮಾಡ್ತಾ ಇದ್ದೀನಿ ಹಲಸಿನ ಹಣ್ಣಿನ ಐಸ್ ಕ್ರೀಮ್. ಯೂಶ್ವಲಿ ನಾವು ಹಲಸಿನ ಹಣ್ಣನ್ನು ಹೀಗೇನೆ ತಿನ್ನೋದನ್ನ ಪ್ರಿಫರ್ ಮಾಡ್ತೀವಿ, ಅಥವಾ ಇದರಿಂದ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕೆಲವು ರೆಸಿಪಿಗಳನ್ನು ಮಾಡ್ತೀವಿ. ಬಟ್ ಐಸ್ ಕ್ರೀಮ್ ಕೂಡ ತುಂಬ ಡೆಲಿಷಿಯಸ್ ಆಗಿ ಬರುತ್ತೆ, ಹಾಗೆ ಸಾಫ್ಟ್ ಆಗಿ ಮನೆಯಲ್ಲೇ ಕಂಡೆನ್ಸ್ಡ್ ಮಿಲ್ಕ್ ಯೂಸ್ ಮಾಡದೆ ಇದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಹಾಗಾದರೆ ತಡ ಮಾಡದೆ ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಈ ಜಾಕ್ ಫ್ರೂಟ್ ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು 10 ಹಲಸಿನ ಹಣ್ಣಿನ ಸೊಳೆಗಳನ್ನ ನಾನು ಕ್ಲೀನ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಹಾಗೇನೇ ಒಂದು 1/2 ಕಪ್ನಷ್ಟು ಇದಕ್ಕೆ ಹಾಲಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ನೀರನ್ನು ಯೂಸ್ ಮಾಡಬೇಡಿ, ಹಾಲನ್ನೇ ಯೂಸ್ ಮಾಡಬೇಕು. ನೋಡಿ, ಈ ಥಿಕ್ ಪೇಸ್ಟನ್ನು ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಐಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಫ್ರೆಶ್ ಕ್ರೀಮನ್ನು, ಅಮುಲ್ ಕಂಪನಿದು ಫ್ರೆಶ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು 1 ಲೀಟರ್ ಯೂಸ್ ಮಾಡ್ತಾ ಇಲ್ಲ ನಾನು, ಜಸ್ಟ್ ಇದರಲ್ಲೊಂದು 1/2 ಭಾಗದಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಬೌಲ್ನ ಕೂಡ ಫ್ರೀಸರಲ್ಲಿ ಇಟ್ಟಿದ್ದೆ. ಹಾಗೆಯೇ ಬ್ಲೆಂಡರ್ ಇದು ಕಡ್ಡಿಗಳೇನಿದ್ದಾವೆ ಅದನ್ನು ಕೂಡ ನಾನು ಫ್ರೀಸರಲ್ಲಿ ಇಟ್ಟಿದ್ದೆ ಒಂದು 1/2 ಗಂಟೆ. ಇದರಿಂದ ಚೆನ್ನಾಗಿ ನಿಮಗೆ ಕ್ರೀಮ್ ಸ್ಟಿಫ್ ಆಗಿ ಮಾಡೋಕ್ಕೆ ಬೇಗ ಹೆಲ್ಪ್ ಆಗುತ್ತೆ ಇದು. ಇವಾಗ ನೋಡಿ, ಆ ಬೌಲಿಗೆ ನಾನು 1/2 ಕ್ರೀಮನ್ನು ಹಾಕ್ಕೊಂಡು ಇದನ್ನು ಹ್ಯಾಂಡ್ ಬ್ಲೆಂಡರ್ ಅಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಈ ಕ್ರೀಮ್ ನಿಮಗೆ ಸ್ಟಿಫ್ ಆಗೋ ತನಕ ನೀವು ಇದನ್ನು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಒಂದು ನಿಮಗೆ 7 to 8 ಮಿನಿಟ್ಸ್ ಇದು ತಗೊಳ್ಳುತ್ತೆ ನಿಮಗೆ ಬ್ಲೆಂಡ್ ಆಗೋದಕ್ಕೆ. ಸೊ ಆ ಥರ ಮಾಡಿಕೊಂಡು ನೀವು ಚೆನ್ನಾಗಿ ಇದನ್ನು ಜಾಸ್ತಿ ಸ್ಪೀಡ್ ಯೂಸ್ ಮಾಡ್ಕೋಬೇಡಿ. ಈ ಬ್ಲೆಂಡರಲ್ಲಿ 3 ಸ್ಪೀಡ್ ಇರುತ್ತೆ, ಅದರಲ್ಲಿ ಫಸ್ಟ್ ಸ್ಪೀಡನ್ನು ಯೂಸ್ ಮಾಡಿಕೊಂಡು ಇದನ್ನು ನೀವು ಮಾಡ್ಕೋಬೇಕು. ಥಿಕ್ನೆಸ್ ನೋಡಿ, ಈ ಥರ ಇಷ್ಟು ಸ್ಟಿಫ್ ಆಗಿ ನಿಲ್ಲಬೇಕು ಕ್ರೀಮ್, ಅಲ್ಲಿ ತನಕ ನೀವು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ 1/2 ಟೀಸ್ಪೂನಷ್ಟು ನಾನು ಇಲ್ಲಿ ವೆನಿಲಾ ಎಸೆನ್ಸನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ 10 ರೂಪಾಯಿದು ಮಿಲ್ಕ್ ಪೌಡರ್ ಪ್ಯಾಕೆಟ್ನ ಕೂಡ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. 10 ರೂಪಾಯಿದು ಅಷ್ಟು, 1-2 ಟೇಬಲ್ಸ್ಪೂನಷ್ಟು ಸಾಕು. ಹಾಗೆಯೇ 1/2 ಕಪ್ನಷ್ಟು ಇದಕ್ಕೆ ಸಕ್ಕರೆನ ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು, ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಸಕ್ಕರೆನ ಸೇರಿಸ್ಕೋಬೇಕು. ಇದು ಮೀಡಿಯಂ ಸ್ವೀಟ್ ಇರುತ್ತೆ. ಓಕೆ, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದೇ ಬ್ಲೆಂಡರಲ್ಲಿ ನೀವು ಚೆನ್ನಾಗಿ ಇದನ್ನು 1-2 ನಿಮಿಷ ಬ್ಲೆಂಡ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಆಮೇಲೆ ಬ್ಲೆಂಡರ್ನ ಸೈಡಿಗೆ ಇಟ್ಬಿಡಿ. ಹಾಗೆಯೇ ಒಂದು ಸ್ಪ್ಯಾಚುಲ ತಗೊಂಡು ಅಥವಾ ಒಂದು ಸ್ಪೂನ್ ತಗೊಂಡು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಆ ಥಿಕ್ನೆಸ್ ಎಷ್ಟಿದೆ ನೀವೇ ನೋಡ್ತಾ ಇದ್ದೀರಾ. ಇಲ್ಲಿ ನೀವು ಯಾವ ಕಾರಣಕ್ಕೂ ನೀರನ್ನು ಹಾಕಬಾರ್ದು, ನೀರನ್ನು ಹಾಕಿದರೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ. ಓಕೆ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಕೊನೆಗೆ ನಾನು ನೋಡಿ ಪೇಸ್ಟ್ ಏನು ಮಾಡ್ಕೊಂಡಿದ್ದು, ಜಾಕ್ ಫ್ರೂಟಿದ್ದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಪೂರ್ತಿ ಪೇಸ್ಟನ್ನು ಹಾಕ್ಕೋಬೇಕು. 1/10 ಸೊಳೆ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೋಬೇಡಿ. ಇಲ್ಲಿ ನಾನು ಹಲಸಿನ ಹಣ್ಣನ್ನು ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ತುಂಬ ಅವೈಲೇಬಲ್ ಇದ್ದರೆ ನೀವು ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ಕೊನೆಗೆ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಅದು ಮಧ್ಯ ಮಧ್ಯದಲ್ಲಿ ಐಸ್ ಕ್ರೀಮ್ ಜೊತೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ನಾನಿಲ್ಲಿ ಪೂರ್ತಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದ್ಸಲ ಪೇಸ್ಟನ್ನು ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ನಾನು ಮೊದಲೇ ಹೇಳ್ದಂಗೆ, ಅಕಸ್ಮಾತ್ ನಿಮ್ಮ ಹತ್ರ ಜಾಕ್ ಫ್ರೂಟ್ ಜಾಸ್ತಿ ಇದೆ ಅಂದರೆ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡಿಕೊಂಡು ಇದೆಲ್ಲ ಮಿಕ್ಸ್ ಆದಮೇಲೆ ನೀವು ಸೇರಿಸ್ಕೋಬೋದು. ನೋಡಿ, ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಚೆನ್ನಾಗಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಐಸ್ ಕ್ರೀಮ್ ಪೇಸ್ಟ್ ಏನಿದೆ ಅದು ರೆಡಿಯಾಗಿದೆ. ಆ ಥಿಕ್ನೆಸ್ ಕೂಡ ನೋಡ್ತಾ ಇದ್ದರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅದನ್ನು ನೀವು ನೋಡ್ತಾ ಇದ್ದೀರಾ. ಸೊ ನೀವು ಫ್ರೀಸರಲ್ಲಿ ಇಡೋಕ್ಕೆ ಯಾವ ಬೌಲನ್ನು ಯೂಸ್ ಮಾಡ್ತೀರಾ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾನೊಂದು ಬಾಕ್ಸನ್ನು ತೊಗೊಂಡಿದ್ದೀನಿ ಇಲ್ಲಿ. ನೀವು ಬಾಕ್ಸ್ ಇಲ್ಲ ಅಂತ ಹೇಳಿದರೆ ಯಾವುದಾದ್ರೂ ಬೌಲ್ ತೊಗೊಂಡು ಅದರ ಮೇಲೆ ಪ್ಲಾಸ್ಟಿಕ್ನ ಕೂಡ ನೀವು ಮುಚ್ಚಿ ಒಳಗಡೆ ಇಡ್ಬೋದು. ಸೊ ಇದನ್ನು ಚೆನ್ನಾಗಿ ಸೆಟ್ರೇಟ್ ಮಾಡಿಕೊಂಡು ಇದನ್ನು ನೀವು ಫ್ರೀಸರಲ್ಲಿ ಇಡಬೇಕಾಗುತ್ತೆ. ಇವಾಗ ಫ್ರೀಸರಲ್ಲಿಟ್ಟು 1-2 ಗಂಟೆ ಆದಮೇಲೆ ನಾನು ಮತ್ತೆ ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ತೆಗೆದು ಒಂದ್ಸಲ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಇದರಿಂದ ನಿಮಗೆ ಐಸ್ ಕ್ರೀಮ್ ತಿನ್ನೋವಾಗ ಕೂಡ ನಿಮಗೆ ಆ ಸಾಫ್ಟ್ನೆಸ್, ಹಾಗೆಯೇ ಆ ಟೆಕ್ಸ್ಚರ್ ಇದೆ ಅಲ್ಲ, ಅದು ಚೆನ್ನಾಗಿ ಬರುತ್ತೆ. ಸೊ ಒಂದ್ಸಲ ನೀವು 2 ಗಂಟೆ ಆದಮೇಲೆ ತೆಗೆದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೇಬೇಕು. ಈ ಸ್ಟೆಪ್ನ ಮಾತ್ರ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ನಾನು ಇದನ್ನು ಫ್ರೀಸರಲ್ಲಿ ಇಡ್ತಾ ಇದ್ದೀನಿ. ಮಿನಿಮಮ್ 8 ಅವರ್ಸ್ ಇಡಬೇಕು, 8 ಗಂಟೆಗಳ ಕಾಲ ನೀವು ಫ್ರೀಸರಲ್ಲಿ ಇಡಬೇಕಾಗುತ್ತೆ. ಇವಾಗ 8 ಗಂಟೆ ಆದಮೇಲೆ ನಾನು ಫ್ರೀಸರಿಂದ ಐಸ್ ಕ್ರೀಮ್ನ ಹೊರಗಡೆ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹಾಗೆಯೇ ಅದರದ್ದು ಟೆಕ್ಸ್ಚರ್ ಕೂಡ ನಾನು ನಿಮಗೆ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ, ಪರ್ಫೆಕ್ಟಾಗಿರೋ ಜಾಕ್ ಫ್ರೂಟ್ ಐಸ್ ಕ್ರೀಮ್, ತುಂಬ ಸ್ವೀಟ್ ಕೂಡ, ಹಾಗೆಯೇ ತುಂಬ ಟೇಸ್ಟಿ ಕೂಡ. ಹಾಗೆಯೇ ನಿಮಗೆ ಈ ಜಾಕ್ ಫ್ರೂಟಿಂದ ಮಾಡಿರೋದ್ರಿಂದ ಆ ಪರಿಮಳ ಏನಿದೆ ಅದು ಕೂಡ ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಆ ಟೇಸ್ಟ್ ಕೂಡ ಇರುತ್ತೆ. ಯಾವ ಕಾರಣಕ್ಕೂ ಜಾಕ್ ಫ್ರೂಟ್ನ ಜಾಸ್ತಿ ಯೂಸ್ ಮಾಡಬೇಡಿ, ಚೆನ್ನಾಗಿ ಬರೋದಿಲ್ಲ. ಇಲ್ಲಾಂದರೆ ನೀವು ಹಲಸಿನ ಹಣ್ಣು ಜಾಸ್ತಿ ಹಣ್ಣಾದಾಗ ನಿಮಗೆ ಆ ಟೇಸ್ಟ್ ಏನು ಬರುತ್ತೋ ಅದು ಐಸ್ ಕ್ರೀಮಲ್ಲಿ ಅಪಿಯರ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ.
ಅದಕ್ಕೋಸ್ಕರ ಜಾಸ್ತಿ ಹಲಸಿನ ಹಣ್ಣನ್ನು ಹಾಕಬೇಡಿ. ಒಂದು 10 ಸೊಳೆಗಳು ಅರ್ಧ ಲೀಟರ್ ಐಸ್ ಕ್ರೀಮ್ಗೆ ಸಾಕು. ನೋಡಿದ್ರಲ್ಲ ಎಷ್ಟು ಡೆಲಿಷಿಯಸ್ ಆಗಿ ಐಸ್ ಕ್ರೀಮ್ ಬಂದಿದೆ ಅಂತ. ಸೊ ನಾನು ಹೇಳಿರೋ ಪ್ರತಿಯೊಂದು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಈ ತರನೇ ಐಸ್ ಕ್ರೀಮ್ನ ಮಾಡಿ ನಿಮ್ಮ ಮನೆಯವರಿಗೆ ಮಕ್ಕಳಿಗೆ ತಿನ್ನಿಸಿ ಖಂಡಿತವಾಗ್ಲೂ ಅವರು ಅದನ್ನು ಇಷ್ಟಪಡ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.